ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ವಾಣಿಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ನಾನು ಬೆಂಗಳೂರು ಯೂನಿವರ್ಸಿಟಿಯ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋಂಥ ಒಂದು ಸಬ್ಜೆಕ್ಟನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರ ಯೂನಿಟ್ ಫಸ್ಟ್ ಸೆಷನ್ 4. ಸೊ ಇದರ ವಿಡಿಯೋ ಇದು. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಗೋಲ್ಸ್ ಬಗ್ಗೆ ನಾವು ತಿಳ್ಕೊತೀವಿ. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಚಾಪ್ಟರ್, ಬೇಸಿಕ್ಸ್ ಆಫ್ ಫಿನಾನ್ಸ್ ಅಂಡ್ ರೋಲ್ ಆಫ್ ಫಿನಾನ್ಸ್, applying basic economic sense in daily situations, analyze requirements of business finance. Session outcomes. So ಉದ್ದೇಶಗಳು, ಈ ಲೆಸನ್ ಇಂದ ಸ್ಮಾರ್ಟ್ ಫಿನಾನ್ಷಿಯಲ್ ಗೋಲ್ಸ್ ಅನ್ನ ಒಂದು ಆರ್ಗನೈಸೇಷನಲ್ ಸೆಟ್ಟಿಂಗ್ಸ್ ಅಲ್ಲಿ ರೂಪಿಸೋದನ್ನ ಕಲಿಯೋದು, ಹಾಗೆ ಪ್ರಯಾರಿಟೀಸ್ ಅನ್ನ ಗೋಲ್ಸ್ ಬೇಸಿಸ್ ಮೇಲೆ ಫಿಕ್ಸ್ ಮಾಡೋದನ್ನ ತಿಳ್ಕೊಳ್ಳೋದು, ಅಂಡ್ ಆಲ್ಸೋ ಟು ಮೇಕ್ ಔಟ್ ಹೌ ಟು ಆರ್ಗನೈಸ್ ರಿಸೋರ್ಸಸ್ ಬೇಸ್ಡ್ ಆನ್ ಪ್ರಯಾರಿಟೀಸ್. ಸೊ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ತಗೊಳ್ಳೋದಾದ್ರೆ, ಪ್ರೀವಿಯಸ್ ಕ್ಲಾಸ್ದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದೆ. ಸೊ ಈ ಟಾಸ್ಕ್ ಅಲೊಕೇಶನ್, ಕೋಆರ್ಡಿನೇಷನ್ ಮತ್ತೆ ಸೂಪರ್ವಿಷನ್ ಇದನ್ನೆಲ್ಲ ಹೇಗೆ ಡೈರೆಕ್ಟ್ ಮಾಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ಸ್ಟ್ರಕ್ಚರ್ ಅನ್ನ ಡಿಸೈನ್ ಮಾಡ್ತಾರೆ. ಇಟ್ ಅಫೆಕ್ಟ್ಸ್ ಆರ್ಗನೈಸೇಷನಲ್ ಆಕ್ಷನ್ ಅಂಡ್ ಪ್ರೊವೈಡ್ಸ್ ಫೌಂಡೇಶನ್. ಮತ್ತೆ ಕೆಲವೊಂದು ಫಿನಾನ್ಸ್ ಪ್ರೊಸೆಸಸ್ ಹೇಳೋದಾದ್ರೆ, ಟ್ರೆಜರಿ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂಡ್ ಫಿನಾನ್ಷಿಯಲ್ ಅನಾಲಿಸಿಸ್, ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್, ಬಿಲ್ಲಿಂಗ್ ಅಂಡ್ ಕ್ರೆಡಿಟ್. ಸೊ ಹಿಂದಿನ ವಿಡಿಯೋಗಳಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಫಂಡ್ಸ್ ಅನ್ನ ಪ್ರೊಕ್ಯೂರ್ ಮಾಡುವುದು, ಅಲೋಕೇಟ್ ಮಾಡೋದು ಮತ್ತೆ ಯುಟಿಲೈಸ್ ಮಾಡೋದು. ಸೊ ಒಬ್ಬ ವ್ಯಕ್ತಿಗಾಗ್ಲಿ ಅಥವಾ ಬಿಸ್ನೆಸ್ಗಾಗ್ಲಿ ಹಣಕಾಸಿನ ವಿಚಾರವನ್ನ ನೋಡ್ಕೊಳ್ಳೋದು, ಫಾರ್ ಎಕ್ಸಾಂಪಲ್ ಅಕೌಂಟಿಂಗ್ ವರ್ಕ್ ಡನ್ ಬೈ ಅನ್ ಅಕೌಂಟೆಂಟ್ ಇನ್ ಅ ಕಂಪನಿ, ಈ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಇದೆಲ್ಲ ಏನಿದೆ, ಈ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅನ್ನ ಫಿನಾನ್ಸಿಗೆ ಅಪ್ಲೈ ಮಾಡೋದು. ಸೊ ಅಪ್ಲೈಯಿಂಗ್ ಜನರಲ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಟು ಫಿನಾನ್ಸ್. ಸೊ ಫೀಚರ್ಸ್ ಬಗ್ಗೆ ಹೇಳಿದ್ದೆ, ಫ್ಯೂಚರ್ ಓರಿಯೆಂಟೆಡ್, ಅನಾಲಿಟಿಕಲ್ ಥಿಂಕಿಂಗ್ ಇನ್ವಾಲ್ವ್ ಆಗುತ್ತೆ ಇಲ್ಲಿ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಆನ್ ಗೋಯಿಂಗ್ ಪ್ರೋಸೆಸ್. ಇಟ್ ಇಸ್ ದ ಬೇಸಿಸ್ ಆಫ್ ಆಲ್ ಮ್ಯಾನೇಜರಿಯಲ್ ಡಿಸಿಷನ್ಸ್. ಕೋಆರ್ಡಿನೇಷನ್ ಬಿಟ್ವೀನ್ ಪ್ರೊಸೆಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಇದ್ರೆ ಒಳ್ಳೇದು. ಸೊ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬೇಕು, ಅದರದೇ ಆದಂತ ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನ ಮಾಡಿಕೊಂಡು ಅಷ್ಟೊಂದು ಪೋಸ್ಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಯಾಕೆ ಮಾಡಬೇಕು ಅಂದ್ರೆ, ಎರಡು ಮುಖ್ಯವಾದಂತಹ ಗುರಿಗಳು ನಮ್ಮ ಮುಂದೆ ಕಾಣುತ್ತೆ. ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಇನ್ನೊಂದು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಪ್ರಾಫಿಟ್ ಅಂದ್ರೆ ಇಲ್ಲಿ ಟೋಟಲ್ ಕಾಸ್ಟ್ಗೂ ಮತ್ತೆ ಸೇಲ್ಸ್ಗೂ ಇರುವಂತ ವ್ಯತ್ಯಾಸ, ಅದನ್ನ ಗ್ರಾಸ್ ಪ್ರಾಫಿಟ್ ಅಂತೀವಿ.
ಅದಕ್ಕೆ ಕೆಲವೊಂದು ಡಿಡಕ್ಷನ್ಸ್ ಮಾಡಿದ್ರೆ ಅದು ನೆಟ್ ಪ್ರಾಫಿಟ್. ಸೊ ಈ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡಬೇಕಾ ಅಥವಾ ಶೇರ್ ಹೋಲ್ಡರ್ಸ್ ವೆಲ್ತ್ ಅನ್ನ, ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪನೀಸ್ ಶೇರ್ಸ್. ನಿಜವಾಗ್ಲೂ ಓನರ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಏನೆ, ಅವರೇ ಕ್ಯಾಪಿಟಲ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಿರೋದು. ಸೊ ಅವರಿಗೆ ಬೆನಿಫಿಟ್ ಕೊಡೋದಕ್ಕೋಸ್ಕರ ಶೇರ್ ವ್ಯಾಲ್ಯೂನ ಜಾಸ್ತಿ ಮಾಡಬೇಕಾ, ಜಾಸ್ತಿ ಮಾಡೋ ಹಾಗೆ ಮಾಡಬೇಕಾ, ಅಥವಾ ಬರೀ ಪ್ರಾಫಿಟ್ ಅನ್ನ ಮಾತ್ರ ಜಾಸ್ತಿ ಮಾಡಿದ್ರೆ ಸಾಕ? ಸೊ ಇದೊಂದು ಗೊಂದಲ ಯಾವತ್ತೂ ಇದ್ದೇ ಇರುತ್ತೆ, ವೆದರ್ ಟು ಕಾನ್ಸಂಟ್ರೇಟ್ ಆನ್ ಪ್ರಾಫಿಟ್ ಆರ್ ವೆಲ್ತ್. ಸೊ ಇದ್ರ ಬಗ್ಗೆ ನೋಡೋಣ. ಸೊ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಪ್ರಾಫಿಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕೆ ಅಂದ್ರೆ ಇಟ್ಸ್ ಎ ಬಾರೋಮೀಟರ್ ಆಫ್ ಪರ್ಫಾರ್ಮೆನ್ಸ್. ಒಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅಂತ ಕೇಳಬೇಕು. ಪ್ರಾಫಿಟ್ ಅನ್ನ ಕೇಳೋದು ಫಸ್ಟ್, ಕಂಪ್ನಿ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳೋದು ಕಮ್ಮಿ. ಸೊ ಇಟ್ಸ್ ಎ ಬಾರೋಮೀಟರ್ ಆಫ್ ಪರ್ಫಾರ್ಮೆನ್ಸ್. ಇಕನಾಮಿಕ್ ಸರ್ವೈವಲ್ಗೆ ಬೇಕೇ ಬೇಕು. ಒಂದು ಬಿಸ್ನೆಸ್ ಯೂನಿಟ್ ಸರ್ವೈವ್ ಆಗಬೇಕು ಅಂದ್ರೆ ಪ್ರಾಫಿಟ್ ಅನ್ನ ಅರ್ನ್ ಮಾಡಲೇಬೇಕು. ಎಕ್ಸ್ಪ್ಯಾನ್ಷನ್ ಅಂಡ್ ಡೈವರ್ಸಿಫಿಕೇಶನ್, ಮುಂದೆ ಏನಾದರೂ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಅಥವಾ ಬೇರೆ ಬಿಸ್ನೆಸ್ಗೆ ಕೈ ಹಾಕಬೇಕು ಅಂದ್ರೆ ಫಂಡ್ಸ್ ಬೇಕು. ಸೊ ಫಂಡ್ಸ್ ಬರೋದು ಪ್ರಾಫಿಟ್ ಇಂದ. ಟು ಅಟ್ರಾಕ್ಟ್ ಇನ್ವೆಸ್ಟರ್ಸ್, ಸೊ ಹೊಸ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೂ ಕೂಡ ಪ್ರಾಫಿಟ್ ಅನ್ನ ಅರ್ನ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಅಲ್ಲಿ ಇಲ್ಲ ಅನ್ನೋದಾದ್ರೆ ಯಾರು ಇನ್ವೆಸ್ಟರು ಇನ್ವೆಸ್ಟ್ ಮಾಡೋಕೆ ಮುಂದೆ ಬರೋದೇ ಇಲ್ಲ. ಮ್ಯಾಕ್ಸಿಮೈಸ್ ಸ್ಟೇಕ್ ಹೋಲ್ಡರ್ಸ್ ರಿಟರ್ನ್. ಸೊ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರೆಲ್ಲರ ರಿಟರ್ನ್ ಅನ್ನ ಜಾಸ್ತಿ ಮಾಡಬೇಕು ಅಂದ್ರೆ ಪ್ರಾಫಿಟ್ ಅರ್ನ್ ಮಾಡಬೇಕು. ಅಂಡ್ ಫುಲ್ಫಿಲ್ ಸೋಷಿಯಲ್ ಡಿಸೈರ್. ಸೊ ಸೋಷಿಯಲಿ ಏನಾದರೂ ವರ್ಕ್ ಮಾಡಬೇಕು, ECSR ಅಂತೆಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಮಾಡಬೇಕು ಅಂದ್ರೆ ಫಂಡ್ಸ್ ಬೇಕಲ್ಲ. ಸೊ ಪ್ರಾಫಿಟ್ ಇಂದನೇ ಬರೋದು ಫಂಡ್ಸ್. ಎಗೇನೆಸ್ಟ್ ಆಗಿ ಏನಾದರೂ ಆರ್ಗ್ಯೂ ಮಾಡೋದಾದ್ರೆ ಈ ತರ ಪಾಯಿಂಟ್ಸ್ ಅನ್ನ ಹೇಳ್ಬೋದು. ಪ್ರಾಫಿಟ್ ಒಂದೇ ಕ್ಲಿಯರ್ ಟರ್ಮ್ ಅಲ್ಲ ಒಂದು ಬಿಸ್ನೆಸ್ ಇನ ಸಕ್ಸಸ್ ಅನ್ನ ಅಳಿಬೇಕು ಅಂದ್ರೆ. ಒಂದು ಬಿಸ್ನೆಸ್ ಏನಾದರೂ ಸಾಕಷ್ಟು ಕೆಲಸ ಮಾಡಿದೆ ಸೊಸೈಟಿಗೋಸ್ಕರ ಜನರಿಗೋಸ್ಕರ ಅನ್ನೋದಾದ್ರೆ ಇಟ್ ಇಸ್ ಸಕ್ಸಸ್ಫುಲ್. ಆದರೆ ಫೈನಾನ್ಷಿಯಲ್ ಸೆನ್ಸ್ ಅಲ್ಲಿ ಅದನ್ನ ಸಕ್ಸಸ್ ಅಂತ ಕರೆಯೋದಿಲ್ಲ. ಸೊ ಪ್ರಾಫಿಟ್ ಈಸ್ ನಾಟ್ ದ ಓನ್ಲಿ ಟರ್ಮ್ ಟು ಮೆಜರ್ ಸಕ್ಸಸ್. ಇಗ್ನೋರ್ಸ್ ರಿಸ್ಕ್ ಫ್ಯಾಕ್ಟರ್. ಈಗ ಪ್ರಾಫಿಟ್ ಏನೋ ಆಗ್ತಾ ಇದೆ, ರಿಸ್ಕ್ ತುಂಬಾನೇ ಹೈ ಇದೆ ಆ ಕಂಪ್ನಿ ಇದು. ಸೊ ಈ ವರ್ಷ ಅಷ್ಟು ಪ್ರಾಫಿಟ್ ಬಂದಿದೆ, ಆದ್ರೆ ಮುಂದಿನ ವರ್ಷನೇ ಆ ಕಂಪ್ನಿ ಮುಚ್ಚೋಗ್ಬೋದು. ಸೊ ರಿಸ್ಕ್ ಫ್ಯಾಕ್ಟರ್ ಅನ್ನ ನಾವು ತಗೊಂಡು ಅದರ ಸಕ್ಸಸ್ ಅನ್ನ ನಾವು ಅಳಿಬೇಕಾಗುತ್ತೆ. ಲೀಡ್ಸ್ ಟು ಕರಪ್ಟ್ ಪ್ರಾಕ್ಟೀಸಸ್. ಪ್ರಾಫಿಟ್ ಏರಿಂಗ್ ಅಂತ ಹೇಳ್ತೀವಿ, ಲಾಭದಾಯಕತೆ, ಲಾಭ ಮಾಡಬೇಕು ಮಾಡಬೇಕು ಅಂತ ಜಾಸ್ತಿ ಮುಂದೆ ಹೋದಷ್ಟು ಅನ್ಎಥಿಕಲ್ ಪ್ರಾಕ್ಟೀಸಸ್ ಕರಪ್ಟ್ ಪ್ರಾಕ್ಟೀಸಸ್ ಜಾಸ್ತಿ ಆಗಬಹುದು. ಅಟ್ರಾಕ್ಟ್ಸ್ ಕಾಂಪಿಟೇಷನ್. ಒಂದು ಇಂಡಸ್ಟ್ರಿನಲ್ಲಿ ಯಾರಾದರೂ ಒಬ್ರು ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಕಾದಷ್ಟು ಕಾಂಪಿಟೇಟರ್ಸ್ ಎಂಟರ್ ಆಗೋದಕ್ಕೆ ರೆಡಿ ಇರ್ತಾರೆ. ಸೊ ಅನ್ನೆಸರಿಯಾಗಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇಂಡ್ಯೂಸಸ್ ಗವರ್ಮೆಂಟ್ ಇಂಟರ್ವೆನ್ಷನ್. ಏನಾದರೂ ಪ್ರಾಫಿಟಿಯರಿಂಗು ಈ ಥರ ಎಲ್ಲ ಮಾಡ್ತಾ ಹೋದ್ರೆ ಗವರ್ಮೆಂಟ್ ಇಂಟರ್ಫಿಯರ್ ಆಗಬೇಕಾಗತ್ತೆ. ಹೊಸ ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಬಹುದು ಗವರ್ಮೆಂಟ್. ಲೀಡ್ಸ್ ಟು ಎಂಪ್ಲಾಯಿ ಅನ್ರೆಸ್ಟ್. ಸೊ ಪ್ರಾಫಿಟ್ ಜಾಸ್ತಿ ಆಗ್ತಾ ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಹೊಸದಾಗಿ ಡಿಮ್ಯಾಂಡ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಗೆ ಸ್ಯಾಲ್ರಿ ಜಾಸ್ತಿ ಮಾಡಿ, ಬೋನಸ್ ಕೊಡಿ, ಪ್ರಾಫಿಟ್ ಹೆಂಗು ಅರ್ನ್ ಮಾಡಿದಿರಲ್ಲ ನಮ್ಗೇನಾದ್ರೂ ಕೊಡಿ. ಸೊ ಇದೆಲ್ಲ ಆದಾಗ ಎಂಪ್ಲಾಯಿ ಅನ್ರೆಸ್ಟ್ ಆಗ್ಬಹುದು, ಸ್ಟ್ರೈಕ್, ಲಾಕ್ಔಟ್ ಇದೆಲ್ಲ ಆಗ್ಬಹುದು. ಇಗ್ನೋರ್ಸ್ ಟೈಮಿಂಗ್ ಆಫ್ ಬೆನಿಫಿಟ್ಸ್.
ಸೊ ಯಾವ ಟೈಮ್ ಅಲ್ಲಿ ಆ ಪ್ರಾಫಿಟ್ ಬಂದಿದೆ ಅನ್ನೋದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಕಾನ್ಸ್ಟೆಂಟ್ ಆಗಿ ಆ ಪ್ರಾಜೆಕ್ಟ್ ಪೂರ್ತಿ ಕನ್ಸಿಸ್ಟೆಂಟ್ ಆಗಿ ಕ್ಯಾಶ್ ಫ್ಲೋಸ್ ಬರ್ತಾ ಇದ್ರೆ ದಟ್ ಈಸ್ ಎನಫ್. ಅದು ಬಿಟ್ಟು ತುಂಬಾನೇ ಫ್ಲಕ್ಚುಯೇಷನ್ಸ್ ಆಗಿ ಒಂದು ವರ್ಷ ತುಂಬಾ ಜಾಸ್ತಿ ಬರೋದು, ಇನ್ನೊಂದು ವರ್ಷ ನೆಗೆಟಿವ್ ಕ್ಯಾಶ್ ಫ್ಲೋಸ್ ಆಗೋದು, ಸೊ ಈ ಥರ ಎಲ್ಲ ಆದರೆ ಆ ಫ್ಲಕ್ಚುಯೇಷನ್ಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಮತ್ತೆ ಅದರ ಟೈಮಿಂಗ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಕ್ಯಾಶ್ ಫ್ಲೋಸ್ ಅಥವಾ ಪ್ರಾಫಿಟ್ ಏನಿದೆ, ಇಟ್ ಶುಡ್ ಬಿ ಸೀನ್ ವಿತ್ ರಿಗಾರ್ಡ್ ಟು ಟೈಮ್. ಇಗ್ನೋರ್ಸ್ ದ ಕ್ವಾಲಿಟಿ ಆಸ್ಪೆಕ್ಟ್ ಆಫ್ ಬೆನಿಫಿಟ್ಸ್. ಸೊ ನಾನ್ ಕ್ವಾಂಟಿಟೇಟಿವ್, ನಾನ್ ಕ್ವಾಂಟಿಟೇಟಿವ್ ಬೆನಿಫಿಟ್ಸ್ ಅನ್ನ ಇದು ಅಥವಾ ನಾನ್ ಎಕನಾಮಿಕ್ ಬೆನಿಫಿಟ್ಸ್ ಅನ್ನ ಇದು ಕನ್ಸಿಡರ್ ಮಾಡೋದಿಲ್ಲ. ಬರೀ ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಈ ತರ ಫೈನಾನ್ಶಿಯಲ್ ಟರ್ಮ್ಸ್ ಅಲ್ಲಿ ಅಂದ್ರೆ ಮಾನಿಟರಿ ಟರ್ಮ್ಸ್ ಅಲ್ಲಿ ಇರುವಂತದನ್ನ ಮಾತ್ರ ಇದು ಕನ್ಸಿಡರ್ ಮಾಡುತ್ತೆ ಅಂತ. ಈಗ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಾನ್ ಕ್ವಾಂಟಿಟೇಟಿವ್ ಅಥವಾ ನಾನ್ ಎಕನಾಮಿಕ್ ಬೆನಿಫಿಟ್ಸ್ ಗೆ, ಫಾರ್ ಎಕ್ಸಾಂಪಲ್ ಈಗ ಆ ಕಂಪ್ನಿನಲ್ಲಿ ಕಲ್ಚರ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಸಹಕಾರ ಇದೆ, ಕೋಆರ್ಡಿನೇಷನ್ ಇದೆ, ಕೋಆಪರೇಷನ್ ಇದೆ, ಅದನ್ನೆಲ್ಲ ಎಕನಾಮಿಕ್ ಟರ್ಮ್ಸ್ ಅಲ್ಲಿ ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಕಂಪ್ನಿ ಪಾಲಿಸೀಸ್ ತುಂಬಾನೇ ಫ್ರೆಂಡ್ಲಿ ಆಗಿದೆ, ಸೊ ಇದನ್ನೆಲ್ಲ ಅಳಿಯೋಕ್ಕಾಗೋದಿಲ್ಲ ಫಿನಾನ್ಷಿಯಲ್ ಟರ್ಮ್ಸ್ ಅಲ್ಲಿ. ಸೊ ಅದನ್ನು ಕೂಡ ಗಣನೆಗೆ ತಗೋಬೇಕು. ಆದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದಾಗ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ, ಬರೀ ಪ್ರಾಫಿಟ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ಇದು ತಪ್ಪು ಅಂತ. ಸೊ ಆಬ್ಜೆಕ್ಟಿವ್ಸ್ ಅಲ್ಲಿ ಎರಡನೇ ಆಬ್ಜೆಕ್ಟಿವ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ವೆಲ್ತ್ ಅಂದ್ರೆ ಇಲ್ಲಿ ಶೇರ್ ಹೋಲ್ಡರ್ಸ್ ವೆಲ್ತ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ವೆಲ್ತ್. ಕಂಪನಿಗೆ ನಿಜವಾಗಿ ಬಂಡವಾಳ ಹಾಕಿರೋರು ಅವರು, ನಿಜವಾದ ಓನರ್ಸ್ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನೆ. ಸೊ ಅವ್ರಿಗೆ ಬೆನಿಫಿಟ್ ಮಾಡ್ಕೋಬೇಕು ಅಂದ್ರೆ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಏನಿದೆ ಅದು ಜಾಸ್ತಿ ಆಗಬೇಕು. ಯಾವಾಗ ಜಾಸ್ತಿ ಆಗುತ್ತೆ? ಇಪಿಎಸ್ ಜಾಸ್ತಿ ಆದಾಗ, ಅರ್ನಿಂಗ್ಸ್ ಪರ್ ಶೇರ್. ಸೊ ಇಪಿಎಸ್ ಯಾವಾಗ ಜಾಸ್ತಿ ಆಗುತ್ತೆ ಆಗ ಆ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಶೇರ್ ಹೋಲ್ಡರ್ಸ್ ಹತ್ರ ಇರುವಂತ ಶೇರ್ಸ್ ನ ಮೌಲ್ಯ ಜಾಸ್ತಿ ಆಗುತ್ತೆ. ಸೊ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂದ್ರೆ ಅವರ ಸಂಪತ್ತು ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಇದನ್ನ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಂತೀವಿ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಅದು ಬರೀ ಪ್ರಾಫಿಟ್ ಮೇಲೆ ಫೋಕಸ್ ಮಾಡುತ್ತೆ. ಆದರೆ ವೆಲ್ತ್ ಅಲ್ಲಿ ಶೇರ್ ಹೋಲ್ಡರ್ಸ್ಗೆ ಸೇರ್ಬೇಕಾದಂತ ಅಷ್ಟು ಫಂಡ್ಸ್ ಅಂದ್ರೆ ಈಕ್ವಿಟಿ ಕ್ಯಾಪಿಟಲ್, ಶೇರ್ ಪ್ರೀಮಿಯಮ್, ಸರ್ಪ್ಲಸ್, ಮತ್ತೆ ಬೇರೆ ಕ್ಯಾಪಿಟಲ್ ರಿಸರ್ವ್ಸ್ ಈ ತರ ಎಲ್ಲ ಇರುತ್ತಲ್ಲ. ಸೊ ಇಷ್ಟು ಅಮೌಂಟ್ ಅವ್ರಿಗೆ ಸೇರ್ಬೇಕಾಗಿರೋದು. ಆ ಫಂಡ್ಸ್ ಅಂದ್ರೆ ಅಷ್ಟು ಟೋಟಲ್ ಫಂಡ್ಸ್ ಜಾಸ್ತಿ ಇದ್ದಷ್ಟು ಇಪಿಎಸ್ ಅನ್ನ ಜಾಸ್ತಿ ತೋರಿಸ್ಬೋದು. ಆ ಇಪಿಎಸ್ ಬೇಸಿಸ್ ಮೇಲೆ ಶೇರ್ ವ್ಯಾಲ್ಯೂನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ತುಂಬಾ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಶೇರ್ ಹೋಲ್ಡರ್ಸ್ ತಮ್ಮ ಹತ್ರ ಇರುವಂತ ಶೇರಿನ ಮೌಲ್ಯನ ಜಾಸ್ತಿ ಆಗೋತಾಗ ನೋಡ್ಕೊಳ್ಳೋದು ಅಂತ. ಸೊ ಶೇರ್ ಹೋಲ್ಡರ್ಸ್ ವೆಲ್ತ್ ಅನ್ನ ಜಾಸ್ತಿ ಮಾಡೋದು. ಸೊ ಇದಕ್ಕೆ ಪರವಾಗಿ ಕೆಲವೊಂದು ಆರ್ಗ್ಯುಮೆಂಟ್ಸ್ ಅನ್ನ ಹೇಳ್ಬೋದು. ಇಟ್ ಸರ್ವ್ಸ್ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಸೊ ಶೇರ್ ಹೋಲ್ಡರ್ಸ್ ಹತ್ರ ಜಾಸ್ತಿ ವೆಲ್ತ್ ಇದ್ದಷ್ಟು ಅವ್ರು ಹೆಚ್ಚೆಚ್ಚು ರಿಟರ್ನ್ ಅನ್ನ ಪಡ್ಕೋತಾರೆ, ಮತ್ತೆ ಆ ರಿಟರ್ನ್ ಅನ್ನ ಮತ್ತೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಸೊಸೈಟಿಗೆ
ಎಕನಾಮಿಕಲಿ ಬೆನಿಫಿಟ್ ಆಗುತ್ತೆ ಅಂತ. ಬೆನಿಫಿಟ್ಸ್ ಕಸ್ಟಮರ್ಸ್. ಸೊ ಕಂಪನಿಯ ಶೇರ್ ಮೌಲ್ಯ ಜಾಸ್ತಿ ಆದಷ್ಟು ಕಸ್ಟಮರ್ಸ್ಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ ಕಂಪನಿ ಬಗ್ಗೆ, ಮತ್ತೆ ಆ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ಟ್ರೈ ಮಾಡಬಹುದು. ಕನ್ಸಿಡರ್ಸ್ ಟೈಮಿಂಗ್ ಆಫ್ ಬೆನಿಫಿಟ್ಸ್ ಅಂಡ್ ರಿಸ್ಕ್. ಸೊ ಈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಆ ಡಿವಿಡೆಂಡು ಅಥವಾ ಇದೇನು ಬೆನಿಫಿಟ್ಸ್ ಬರುತ್ತೆ ಅದರ ಟೈಮ್ ವ್ಯಾಲ್ಯೂನ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ, ಮತ್ತೆ ರಿಸ್ಕ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಬೆನಿಫಿಟ್ಸ್ ಎಂಪ್ಲಾಯೀಸ್, ಸೊ ಅಂತ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿರೋದ್ರಿಂದ ಎಂಪ್ಲಾಯೀಸ್ಗೂ ಕೂಡ ಒಳ್ಳೆ ಮೊರೆಯಲ್ಲಿ ಇರುತ್ತೆ, ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಟ್ರೂ ಅಂಡ್ ಫೇರ್ ಪಿಕ್ಚರ್ ಆಫ್ ದ ಆರ್ಗನೈಸೇಷನ್. ಸೊ ಮಾರುಕಟ್ಟೆ ಮೌಲ್ಯ ಎಷ್ಟಿದೆ ಅನ್ನೋದ್ರ ಮೇಲೇನೆ ಆ ಕಂಪ್ನಿಯ ಕ್ವಾಲಿಫಿಕೇಶನ್ ಡಿಪೆಂಡ್ ಆಗಿರುತ್ತೆ. ಟ್ರೂ ಅಂಡ್ ಫೇರ್ ಪಿಕ್ಚರ್ ಅನ್ನ ಕೊಡುತ್ತೆ. ಸೊ ಇದು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಇದೆ. ವೆಲ್ತ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್. ಲಾಂಗ್ ರನ್ ಅಲ್ಲಿ ನಮಗೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕ್ಯಾಶ್ ಫ್ಲೋಸ್, ಪ್ರಾಫಿಟ್ ಅಂತ ತಗೊಳ್ಳಲ್ಲ ಇಲ್ಲಿ, ಕ್ಯಾಶ್ ಫ್ಲೋಸ್ ಅಂತ ತಗೋತಾರೆ. ಈಗ ಎನ್ಪಿವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕ್ಯಾಶ್ ಫ್ಲೋಸ್ ಅಂತ ತಗೋತೀವಿ, ಪ್ರಾಫಿಟ್ ಅಂತ ತಗೊಳ್ಳೋದಿಲ್ಲ. ಸೊ ಅದರಿಂದ ಇದು ಹೆಚ್ಚು ಸೈಂಟಿಫಿಕ್ ಆಗಿದೆ ಅಂತ. ಎಗೇನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಪ್ರಿಸ್ಕ್ರಿಪ್ಟಿವ್ ಐಡಿಯಾ ಅಷ್ಟೇನೆ, ಯಾರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದಿಲ್ಲ. ಪ್ರಾಫಿಟ್ ಇಂಪಾರ್ಟೆಂಟು ಅಂತ ಪ್ರಾಕ್ಟಿಕಲ್ ಆಗಿ ಮಾರುಕಟ್ಟೆ ಮೌಲ್ಯ ಜಾಸ್ತಿ ಆಗಬೇಕು ನಿಜ, ಆದ್ರೆ ಪ್ರಾಫಿಟ್ ಬೇಕಲ್ಲ, ಸಸ್ಟೆನೆನ್ಸಿಗೆ ಬೇಕಲ್ಲ, ಸರ್ವೈವಲ್ಗೆ ಬೇಕು. ಲೀಡ್ಸ್ ಟು ಕಾಂಟ್ರವರ್ಸಿ. ಯಾಕೆ ಅಂದ್ರೆ ಫಸ್ಟು ಆ ಬಿಸ್ನೆಸ್ ಯೂನಿಟ್ ಸರ್ವೈವ್ ಆಗೋದು ಇಂಪಾರ್ಟೆಂಟ್. ಶೇರ್ ಹೋಲ್ಡರ್ಸ್ಗೆ ವೆಲ್ತ್ ಜಾಸ್ತಿ ಮಾಡಬೇಕು ಅನ್ನೋದು ಆಮೇಲೆ ಮಾತದು, ಫಸ್ಟ್ ಅದು ಸರ್ವೈವ್ ಆಗ್ಲಿ, ಫಸ್ಟ್ ಪ್ರಾಫಿಟ್ ಅರ್ನ್ ಮಾಡ್ಬೇಕು ಮೊದಲು. ನಾಟ್ ಸೋಷಿಯಲಿ ಡಿಸೈರಬಲ್, ಇದು ಯಾಕೆ ಅಂದ್ರೆ ಬರೀ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಾನೆ ಹೋದ್ರೆ ಅದಕ್ಕೆ ಫಂಡ್ಸ್ ಎಲ್ಲಿಂದ ಜನರೇಟ್ ಆಗ್ಬೇಕು? ಫಂಡ್ಸ್ ಜನರೇಟ್ ಆಗದೆ ಪ್ರಾಫಿಟ್ ಅರ್ನ್ ಮಾಡೋಕ್ಕಾಗಲ್ಲ, ಈ ಕೆಲವೊಂದು ಸೋಷಿಯಲ್ ಆಕ್ಟಿವಿಟೀಸ್ನ ಮಾಡೋಕ್ಕಾಗಲ್ಲ, ಎಂಪ್ಲಾಯೀಸ್ಗೆ ಜಾಸ್ತಿ ಸ್ಯಾಲ್ರಿ ಕೊಡೋಕ್ಕಾಗೋದಿಲ್ಲ, ಮತ್ತೆ ಆ ಶೇರ್ ಹೋಲ್ಡರ್ಸ್ಗೆ ಆಗಲಿ ಅವ್ರಿಗೆ ಡಿವಿಡೆಂಡ್ ಕೊಡಬೇಕು ಅಂದ್ರೆ ಪ್ರಾಫಿಟ್ ಇರಬೇಕಲ್ಲ, ಫಂಡ್ಸ್ ಇರಬೇಕಲ್ಲ, ಫಂಡ್ಸ್ ಬರೋದು ಪ್ರಾಫಿಟ್ ಇಂದಾನೆ. ಸೊ ಅದರಿಂದ ಇಟ್ ಇಸ್ ನಾಟ್ ಡಿಸೈರಬಲ್ ಅಂತ, ಸೋಷಿಯಲಿ ಡಿಸೈರಬಲ್. ಓನರ್ಶಿಪ್ ವಿತ್ ಮ್ಯಾನೇಜ್ಮೆಂಟ್, ಸಾರಿ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಕಾನ್ಫ್ಲಿಕ್ಟ್. ಸೊ ಶೇರ್ ಹೋಲ್ಡರ್ಸ್ ಮತ್ತೆ ಕಂಪ್ನಿ ಮ್ಯಾನೇಜ್ಮೆಂಟ್ ಇವ್ರ ಮಧ್ಯೆ ಕಾನ್ಫ್ಲಿಕ್ಟ್ ಆಗ್ಬೋದು ಈ ವಿಚಾರವಾಗಿ, ಡಿವಿಡೆಂಡ್ ವಿಚಾರವಾಗಿ ಅಥವಾ ವೋಟಿಂಗ್ ರೈಟ್ಸ್ ವಿಚಾರವಾಗಿ, ಇದ್ರ ಬಗ್ಗೆ ಎಲ್ಲ. ಸೊ ಆಂಬಿಗ್ಯುಟಿ ಯಾವಾಗ್ಲೂ ಇದ್ದೇ ಇದೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇವೆರಡೂ ಆಬ್ಜೆಕ್ಟಿವ್ಸ್ ಓವರ್ ಲ್ಯಾಪಿಂಗ್ ಆಗಿದೆ. ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ವೆಲ್ತ್ ಮ್ಯಾಕ್ಸಿಮೈಸ್ ಆಗೇ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಮತ್ತೆ ಮೆಜರ್ಮೆಂಟ್ ಆಫ್ ವೆಲ್ತ್, ಸೊ ವೆಲ್ತ್ ಅನ್ನ ಯಾವ ರೀತಿ ಅಳೆಯೋದು ಅನ್ನೋದ್ರ ಬಗ್ಗೆನೇ ಕನ್ಫ್ಯೂಷನ್ಸ್ ಇದೆ. ಯಾವ ಬೇಸಿಸ್ ಮೇಲೆ ಅಳಿಬೇಕು, ಮುಂದೆ ಬರುವಂತ ಕ್ಯಾಶ್ ಫ್ಲೋಸ್ ಬೇಸಿಸ್ ಮೇಲೆ ಅಥವಾ ಈಗ ಇರುವಂತ ಕಂಪ್ನಿ ಸ್ಥಿತಿ ಮೇಲ, ಸೊ ಹೇಗೆ ವೆಲ್ತ್ ಅನ್ನ ಅಳಿಯೋದು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮತ್ತೆ ವೆಲ್ತ್ ಮ್ಯಾಕ್ಸಿಮೈಸೇಷನ್
ನಡುವೆ ಏನೇನು ಡಿಫ್ರೆನ್ಸಸ್ ಇದೆ ಅನ್ನೋದನ್ನ ಒಂದು ಟೇಬಲ್ ಅಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿ ಪ್ರಾಫಿಟ್ ಅನ್ನ ಕೋರ್ ಪಾಯಿಂಟ್ ಆಗಿ ತಗೊಂಡಿದ್ದಾರೆ, ಅಂದ್ರೆ ಫೋಕಸ್ ಪಾಯಿಂಟ್ ಆಗಿ ತಗೊಂಡಿದ್ದಾರೆ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಲ್ಲಿ ಶೇರ್ ಹೋಲ್ಡರ್ಸ್ ವೆಲ್ತ್. ಸೊ ಪ್ರಾಫಿಟ್ ಇಂದ ಕಂಪನಿಗೆ ಎಂಪ್ಲಾಯೀಸ್ಗೆ ಬೆನಿಫಿಟ್ ಆಗುತ್ತೆ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಂದ ಶೇರ್ ಹೋಲ್ಡರ್ಸ್ಗೆ ಬೆನಿಫಿಟ್ ಆಗುತ್ತೆ. ಪ್ರಾಫಿಟ್ ಅನ್ನೋ ಟರ್ಮು ತುಂಬಾನೇ ಆಂಬಿಗಿಯಸ್ ಆಗಿದೆ, ಕ್ಲಿಯರ್ ಇಲ್ಲ. ಇಟ್ಸ್ ಎ ವೇಕ್ ಕಾನ್ಸೆಪ್ಟ್. ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಅಥವಾ ಎಬಿಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಅರ್ನಿಂಗ್ಸ್ ಪರ್ ಶೇರ್, ಎಲ್ಲಾದ್ರೂ ಪ್ರಾಫಿಟ್ ಏನೇ ಎಲ್ಲಾದನ್ನು ಪ್ರಾಫಿಟ್ ಅಂತಾನೆ ಕರೆಯೋ. ಆದ್ರೆ ವೆಲ್ತ್ ಆ ಕಾನ್ಸೆಪ್ಟ್ ತುಂಬಾನೇ ಕ್ಲಿಯರ್ ಇದೆ, ಪ್ರಿಸೈಸ್ ಆಗಿದೆ. ಶೇರ್ ಮೌಲ್ಯ ಎಷ್ಟು ಅದು ಒಂದೇ ಫಿಗರ್ ಇರುತ್ತೆ. ಸೊ ಅದರಿಂದ ಕಾನ್ಸೆಪ್ಟ್ ಆಫ್ ವೆಲ್ತ್ ಇಸ್ ಪ್ರಿಸೈಸ್ ಅಂಡ್ ಕ್ಲಿಯರ್. ಮತ್ತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಲ್ಲಿ ಮೇನ್ ಆಬ್ಜೆಕ್ಟಿವ್ ಏನು, ಆದಷ್ಟು ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು, ಪ್ರಾಫಿಟ್ ಅನ್ನ ಗಳಿಸಬೇಕು ಅಂತ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಏನಂದ್ರೆ ಶೇರ್ ಹೋಲ್ಡರ್ಸ್ನ ಶೇರ್ ಮೌಲ್ಯನ ಆದಷ್ಟು ಜಾಸ್ತಿ ಆಗೋ ತರ ನೋಡ್ಕೊಳ್ಳೋದು, ಜಾಸ್ತಿ ಇಪಿಎಸ್ ಮಾಡೋದು, ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಇರೋ ತರ ನೋಡ್ಕೊಳ್ಳೋದು. ಸೊ ಹೀಗೆ ಬೇಕಾದಷ್ಟು ಡಿಫ್ರೆನ್ಸಸ್ ನ ನಾವಿಲ್ಲಿ ಗುರುತಿಸಬಹುದು. ಯಾವ್ದಾದ್ರೂ ಒಂದು ಎರಡು ಟಾಪಿಕ್ ಡಿಫ್ರೆನ್ಸಸ್ ಕೇಳಿದ್ದಾರೆ ಅಂದ್ರೆ ಅದರ ಮೀನಿಂಗ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ, ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ, ಫೀಚರ್ಸ್ ಅಲ್ಲಿ ಇರುತ್ತೆ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದ್ರ ಮೇಲೆ ಇರುತ್ತೆ, ಯಾವ್ದ್ರ ಮೇಲೆ ಬೇಸ್ ಆಗಿದೆ ಅದು ಅದ್ರ ಮೇಲೆ ಇರುತ್ತೆ. ಸೊ ಹೀಗೆ ಬೇಕಾದಷ್ಟು ಪಾಯಿಂಟ್ಸ್ ಅನ್ನ ನಾವು ಹುಡುಕ್ಬೋದು. ಫೇವರಬಲ್ ಆರ್ಗ್ಯುಮೆಂಟ್ಸ್ ಮತ್ತೆ ಅನ್ಫೇವರಬಲ್ ಆರ್ಗ್ಯುಮೆಂಟ್ಸ್ ಅದರಲ್ಲೇನೆ ಬೇಕಾದಷ್ಟು ಪಾಯಿಂಟ್ಸ್ ಅನ್ನ ಹುಡುಕ್ಬೋದು ನಾವು ಅಲ್ವಾ. ಸೊ ಇದೇನು ಕಷ್ಟ ಆಗೋದಿಲ್ಲ. ಸೊ ಇದೊಂದು ಕೆಲವು ಅದರ್ ಗೋಲ್ಸ್. ಸೊ ಪ್ರಾಫಿಟ್ ಮತ್ತೆ ವೆಲ್ತ್ ಅನ್ನೋದು ಮೇನ್ ಗೋಲ್ಸ್. ಸೊ ದೀಸ್ ಆರ್ ಅದರ್ ಗೋಲ್ಸ್, ಅಡಿಷನಲ್ ಗೋಲ್ಸ್. ಮೇಂಟೈನಿಂಗ್ ಬ್ಯಾಲೆನ್ಸ್ಡ್ ಅಸೆಟ್ ಸ್ಟ್ರಕ್ಚರ್, ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿರಬೇಕು, ಕರೆಂಟ್ ಅಸೆಟ್ಸ್ ಎಷ್ಟಿರಬೇಕು, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿರಬೇಕು ಇದೆಲ್ಲ. ಎನ್ಶೂರಿಂಗ್ ಎಫಿಷಿಯನ್ಸಿ ಇನ್ ಬಿಸ್ನೆಸ್ ಆಪರೇಷನ್ಸ್, ಸಾದಷ್ಟು ಎಫಿಷಿಯಂಟ್ ಆಗಿರಬೇಕು ಆಪರೇಷನ್ಸ್. ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಫಾಲೋ ಮಾಡೋದು, ಪ್ಲಾನಿಂಗ್ ಜುಡಿಷಿಯಸ್ ಯುಟಿಲೈಸೇಷನ್ ಆಫ್ ಫಂಡ್ಸ್, ಆದಷ್ಟು ವೈಸ್ ಆಗಿ ಯುಟಿಲೈಸ್ ಮಾಡಬೇಕು ಫಂಡ್ಸ್ ಅನ್ನ. ಮೇಂಟೈನಿಂಗ್ ಲಿಕ್ವಿಡಿಟಿ ಆಫ್ ಫಂಡ್ಸ್, ಆದಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಲಿಕ್ವಿಡ್ ಫಂಡ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಫೈನಾನ್ಷಿಯಲ್ ಅಬ್ಲಿಗೇಷನ್ಸ್ ಬಂದಾಗ, ರೀಪೇಮೆಂಟ್ ಎಲ್ಲ ಬಂದಾಗ ಮತ್ತೆ ಬಾರೋ ಮಾಡಕ್ ಆಗೋದಿಲ್ಲ. ಸೊ ಅದರಿಂದ ಸಾಕಷ್ಟು ಲಿಕ್ವಿಡ್ ಫಂಡ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಎಂಸಿಕ್ಯೂಸ್ ಬರೋಣ. ವಾಟ್ ಈಸ್ ಆರ್ ಆರ್ ದ ಮೇಜರ್ ಗೋಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಓನ್ಲಿ ಪ್ರಾಫಿಟ್, ಓನ್ಲಿ ವೆಲ್ತ್, ಬೋತ್ ಪ್ರಾಫಿಟ್ ಅಂಡ್ ವೆಲ್ತ್? ಸೊ ಬೋತ್ ಪ್ರಾಫಿಟ್ ಅಂಡ್ ವೆಲ್ತ್. ವಾಟ್ ಡು ಯು ಮೀನ್ ಬೈ ಮ್ಯಾಕ್ಸಿಮೈಸಿಂಗ್ ವೆಲ್ತ್? ನಿಮಗೆ ಗೊತ್ತಿರುತ್ತೆ, ಮ್ಯಾಕ್ಸಿಮೈಸಿಂಗ್ ಶೇರ್ ವ್ಯಾಲ್ಯೂ. ಪಿಕ್ ದ ಆಡ್ ಒನ್ ಔಟ್ ಆಫ್ ದ ಫಾಲೋಯಿಂಗ್. ಯಾವುದು ಇದು? ಸ್ವಲ್ಪ ಟ್ರಿಕಿ ಆಗಿದೆ. ವೆಲ್ತ್, ಪ್ರಾಫಿಟ್, ಬ್ಲ್ಯಾಕ್, ಬ್ಯಾಲೆನ್ಸ್ಡ್ ಅಸೆಟ್ ಸ್ಟ್ರಕ್ಚರ್, ಸೇಲ್ಸ್ ಮ್ಯಾಕ್ಸಿಮೈಸೇಷನ್. ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೋಲ್ ಅಲ್ಲ ಅದು ಅಲ್ವಾ. What among the below is or are the favorable arguments for profit maximization? Barometer of performance, economic survival, so all of them, expansion and expansion, all of them. What among the below is or are
the unfavorable arguments for wealth maximization. Leads to controversy, not socially desirable, ownership and management conflict, all of the above. Session summary. So financial management node will be planning, organizing, directing, controlling in the la finance ge apply madodu. Mathe general management principles na apply madodu. So main goals erado. Profit maximization mathe wealth maximization. So strong arguments ide both for and against. So favorable arguments matte unfavorable arguments eradu ide eradu goals magge. So profit annadu tumba beke bekagiruvanta amsha yavade business ge survive agodakke, adre wealth kuda beku long run alli. So long run alli shareholders na share maulya jaasti aagbeku. ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ನು ಅಚೀವ್ ಮಾಡ್ತಾ ಹೋಗ್ಬೇಕು. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಶಾರ್ಟ್ ಟರ್ಮ್ ಗೋಲ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಲಾಂಗ್ ಟರ್ಮ್ ಗೋಲ್. ಇದು ರೆಫರೆನ್ಸಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾಪಿ ಸ್ಟಡೀಸ್.